236,000 ಮತದಾರರನ್ನು ಹೊಂದಿರುವಂತ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಚಿತ್ರಣ ಹೇಗಿದೆ? ಈ ಮುಂಚೆ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಅಂತ ಹೇಳ್ತಾ ಇದ್ವಿ, ಆದರೆ ಈ ಬಾರಿ 31ನೇ ಜಿಲ್ಲೆ ಆಗಿರುವಂತಹ ವಿಜಯನಗರ ಜಿಲ್ಲೆಗೆ ಸೇರ್ಪಡೆ ಆಗಿರುವಂತಹ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ತಾ ಇದ್ದೇವೆ. ಅಲ್ಲಿಯ ಮತದಾರರು ಯಾರ ಪರವಾಗಿ ಇಲ್ಲಿ ತಮ್ಮ ಆಶೀರ್ವಾದವನ್ನು ಮಾಡಿದ್ದಾರೆ, ಹಗರಿಬೊಮ್ಮನಹಳ್ಳಿ ಅಸೆಂಬ್ಲಿ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳು ಲಭ್ಯವಾಗಿದ್ದಾವೆ, ಪವರ್ ಸೆಂಟರ್ ಗೆ ಈಗಾಗಲೇ ಕರೆಗಳ ಮಹಾಪೂರ್ವೆ ಹರಿದು ಬಂದಿದೆ, ಬಹಳ ಕ್ಯೂರಿಯಾಸಿಟಿ ಮೂಡಿಸಿದೆ. ಸದ್ಯದ ಟ್ರೆಂಡ್ ಆಗಿದೆ, ಯಾರ ಪರವಾಗಿ ಅಲ್ಲಿಯ ಮತದಾರ ನಿಜಕ್ಕೂ ಕೂಡ ಯಾವ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಅಲ್ಲಿ ವೋಟ್ ಮಾಡ್ತಾ ಇದ್ದಾನೆ ಅನ್ನೋದು ಬಹಳ ಕ್ಯೂರಿಯಾಸಿಟಿ ಮೂಡಿಸಿದೆ. ಗೆಲ್ಲೋದು ಯಾರು, ಸೋಲೋದು ಯಾರು, ಈ ಬಾರಿ ಯಾರಿಗೆ ಶಾಕಿಂಗು, ಯಾರಿಗೆ ಬ್ರೇಕಿಂಗು, ಹೀಗೆ ಹಲವು ಕೂಡ ಇಲ್ಲಿ ಗರಿಗೆದರ್ತಾ ಇದ್ದಾವೆ. ಈಗಾಗಲೇ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮತದಾನದಲ್ಲಿ 10,444 ಕರೆಗಳು ಬಂದಿದ್ದಾವೆ. 9,773 ಪುರುಷ ಮತದಾರರ ಸಂಖ್ಯೆ. ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 171 ಮಹಿಳಾ ಮತದಾರರ ಒಟ್ಟು ಮತಗಳ ಸಂಖ್ಯೆ. ಇನ್ನು ಇತರೆ ಅಭ್ಯರ್ಥಿಗಳ ಪರ ಬಂದಿರುವ ಮತಗಳು 155. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರ ಬಂದಂತ ಮತಗಳ ಸಂಖ್ಯೆ 3,800. ಬಿಜೆಪಿಗೆ ಪುರುಷ ಮತದಾರರ ಮತ 3,538. 336 ಮಹಿಳೆಯರ ಮತ. ಜೆಡಿಎಸ್ ಪಕ್ಷಕ್ಕೆ 3,192 ಮತಗಳಿದ್ದಾವೆ. ವೆರಿ ಇಂಟ್ರೆಸ್ಟಿಂಗ್, 3,070 ಪುರುಷ ಮತದಾರರು ಜೆಡಿಎಸ್ಗೆ, ಮಹಿಳಾ ಮತದಾರರು 122 ಜೆಡಿಎಸ್ಗೆ. ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆ ಆಗಿರೋ ಒಟ್ಟು ಮತಗಳ ಸಂಖ್ಯೆ 3,223. 3,021 ಕಾಂಗ್ರೆಸ್ಗೆ ಪುರುಷರ ಓಟ್ಸು, ಮಹಿಳಾ ಓಟ್ಸು 202. ಹಗರಿಬೊಮ್ಮನಹಳ್ಳಿ ಮತದಾರರಿಂದ ಚಲಾವಣೆಯಾದ ಮತಗಳ ಸಂಖ್ಯೆ 10,444. ಒಟ್ಟಿನಲ್ಲಿ ನೀವು ಗಮನಿಸಬಹುದು, ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಹಗರಿಬೊಮ್ಮನಹಳ್ಳಿ ಕಾಂಗ್ರೆಸ್ ಪರ ಶೇಕಡ 31, ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡ 37% ಮತಗಳು ಇಲ್ಲಿ ಚಲಾವಣೆ ಆಗಿದ್ದಾವೆ. ಇನ್ನು ಜೆಡಿಎಸ್ ಪರವಾಗಿಯೂ ಕೂಡ ಶೇಕಡ 31% ಮತಗಳು ದಾಖಲಾಗಿದ್ದಾವೆ. ವೆರಿ ಇಂಟ್ರೆಸ್ಟಿಂಗ್, ಬಹಳ ಜಿದ್ದಾಜಿದ್ದಿನಿಂದ ಪೈಪೋಟಿಯಿಂದ ಕೂಡಿದೆ. ಇನ್ನು ಇತರೆ ಅಭ್ಯರ್ಥಿಗಳ ಪರ ಶೇಕಡ 1% ಮತಗಳು ದಾಖಲಾಗಿದ್ದಾವೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಕಾಂಗ್ರೆಸ್ ವಿರುದ್ಧ 651 ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ರಿಸಲ್ಟ್. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶ, ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ. ಬಿಜೆಪಿ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಬಹಳ ಅಲ್ಪ ಮತಗಳ ಅಂತರದಿಂದ ಕಾಂಗ್ರೆಸ್ ವಿರುದ್ಧ ಇಲ್ಲಿ ಬಿಜೆಪಿ ಮನ್ನಣೆಯನ್ನು ಗಳಿಸಿಕೊಂಡಿದೆ. ಹಾಲಿ ಶಾಸಕ ಕಾಂಗ್ರೆಸ್ನ ಭೀಮಾನಾಯಕ್ ಸೋಲಿನ ಮುನ್ಸೂಚನೆ ಇಲ್ಲಿ ಜನ ಕೊಟ್ಟಿದ್ದಾರೆ, ಮತದಾರರು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಈ ಬಾರಿ ಶಾಸಕನಾಗುವ ಯೋಗ ಕೂಡಿ ಬರಲಿದೆಯಾ? ಹಗರಿಬೊಮ್ಮನಹಳ್ಳಿ ಈ ಬಾರಿ ಗೆಲುವಿನ ಭರವಸೆಯನ್ನು ಭಾರತೀಯ ಜನತಾ ಪಕ್ಷ ಸದ್ಯಕ್ಕೆ ಮೂಡಿಸಿದೆ. ದಿಸ್ ಇಸ್ ದ ಪ್ರೆಸೆಂಟ್ ಟ್ರೆಂಡ್. ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದು ನಿಚ್ಚಳ ಫಲಿತಾಂಶ. ಕಾಂಗ್ರೆಸ್ ಟಿಕೆಟ್ಗೆ ಶಾಸಕ ಭೀಮಾನಾಯಕ್ ಸೇರಿದಂತೆ 4 ಆಕಾಂಕ್ಷಿಗಳು ಕೂಡ ಇಲ್ಲಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಎ ಮಾನಯ್ಯ ಹೆಗ್ಡೆಲ್, ರಾಮಣ್ಣ ಹರಿಜನ, ಎಲ್ ಮರಣ್ಣ ಪೈಪೋಟಿ ಇದೆ. ಬಿಜೆಪಿ ಟಿಕೆಟ್ಗೆ ಮಾಜಿ MLA ನೇಮಿರಾಜ್ ನಾಯಕ್, ಎಂ ಲಕ್ಷ್ಮೀನಾರಾಯಣ್, ಗೋಪಾಲ್ ನಡುವೆ ತೀವ್ರ ಪೈಪೋಟಿ ಇದೆ. ಜೆಡಿಎಸ್ ಪಕ್ಷದ ಟಿಕೆಟ್ಗಾಗಿ ತಿಪ್ಪೇಸ್ವಾಮಿ, ಪರಮೇಶ್ವರಪ್ಪ ನಡುವೆ ಬಹಳ ಸ್ಪರ್ಧೆ ಇದೆ. ಇದು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್. ಪಾಯಿಂಟ್ ಟು ಬಿ ನೋಟೆಡ್, ದಿಸ್ ಇಸ್ ದ ಪ್ರೆಸೆಂಟ್ ಟ್ರೆಂಡಿಂಗ್. 37% ಬಿಜೆಪಿಯ ಪರವಾಗಿ, 31% ಕಾಂಗ್ರೆಸ್ನ ಪರವಾಗಿ. ಆ್ಯಂಡ್ ಇನ್ ದ ಸೇಮ್ ಪೋರ್ಷನ್ 31% JDS ಗೆ, ಇನ್ನಿತರೆ 1%. ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.